ಆಕೆಯ ಹೆಸರು ಅನಾಮಿಕ. ಆಕೆಗೆ ಅತ್ಯಾಸೆ ಹೆಚ್ಚು. ಆಕೆ ತನ್ನ ಅತ್ತೆಯಾದ ವನಜಳ ಜೊತೆ ಸೇರಿ ತರಕಾರಿ ವ್ಯಾಪಾರ ಮಾಡುತ್ತಿದ್ದಳು. ಒಂದು ದಿನ ಅತ್ತೆ ಹಾಳಾದ ನುಗ್ಗೆಕಾಯಿಗಳನ್ನು ಬಿಸಾಕುತ್ತಿರುತ್ತಾಳೆ. ಅದನ್ನು ನೋಡಿದ ಅನಾಮಿಕ ಅವಳ ಅತ್ತೆ ಹತ್ತಿರ ಹೀಗನ್ನುತ್ತಾಳೆ, ಅತ್ತೆ ಏನ್ ಮಾಡ್ತಿದ್ದೀರಾ ನೀವು? ನುಗ್ಗೆಕಾಯಿ ಪೂರ್ತಿಯಾಗಿ ಹಾಳಾಗಿದೆ, ಅದಕ್ಕೆ ಬಿಸಾಕ್ತಿದ್ದೀನಿ. ಅತ್ತೆ ಎಷ್ಟು ಸಲ ಹೇಳಿದೀನಿ ತರಕಾರಿ ರೇಟು ಹೆಚ್ಚಾಗಿದ್ದಾಗ ತರಕಾರಿ ಬಿಸಾಕ್ಬೇಡಿ ಅಂತ. ನಾನು ಹೇಳ್ತಾನೆ ಇದ್ದೀನಿ, ಈ ವ್ಯಾಪಾರದ ಜೊತೆ ಮತ್ತೊಂದು ವ್ಯಾಪಾರ ಕೂಡ ಮಾಡೋಣ ಅಂತ. ಇನ್ನು ಯಾವ ವ್ಯಾಪಾರ ಮಾಡೋದೆ? ಇದನ್ನೇ ಮಾಡ್ಲಿಕ್ಕಾಗದೆ ಒದ್ದಾಡ್ತಿದೀವಿ. ತರಕಾರಿ ವ್ಯಾಪಾರ ಏನೋ ಬಹಳ ಲಾಭ ಬರ್ತಾ ಇದೆ ಅತ್ತೆ, ಆದ್ರೆ ಹಾಳಾದ ತರಕಾರಿ ಬಿಸಾಕೋದ್ರಿಂದ ಬಂದ ಲಾಭ ಎಲ್ಲ ನಷ್ಟವಾಗ್ತಾ ಇದೆ. ಅದಕ್ಕೆ ನಾನೊಂದು ಒಳ್ಳೆ ಉಪಾಯ ಆಲೋಚಿಸಿದೀನಿ, ಹಾಗೆ ಮಾಡೋಣ ಅತ್ತೆ, ಏನಂತೀರಾ? ಅದೇನೋ ಹೇಳು. ಬದನೆಕಾಯಿ ಸ್ವಲ್ಪ ಬಾಡಿ ಹೋಯ್ತು ಅಂದ್ರೆ ನೀವು ಬಿಸಾಕ್ತೀರಾ, ಬೆಂಡೆಕಾಯಿ ಸ್ವಲ್ಪ ಮುದ್ರಿಕೊಂಡ್ರೆ ಅದನ್ ಕೂಡ ಬಿಸಾಕ್ತೀರಾ, ನುಗ್ಗೆಕಾಯಿ ಹಾಳಾಗಿ ಹೋದ್ರೆ ಅದನ್ ಕೂಡ ಯಾರು ತಗೊಳ್ಳೋದಿಲ್ವಾ ಅಲ್ವಾ ಅತ್ತೆ? ಅರೆ ಮುಖ್ಯ ವಿಷಯ ಹೇಳೇ ಸುತ್ತು ಬಳಸದೆ. ಆ ವಿಷಯದ ಹತ್ರನೇ ಬರ್ತಾ ಇದ್ದೀನಿ ಅತ್ತೆ. ಈಗ ನಮ್ಮೂರಲ್ಲಿ ಯಾರು ಅಡುಗೆ ಮಾಡಿ ಮಾರೋದಿಲ್ಲ. ಈಗ ಈ ಹಾಳಾದ ತರಕಾರಿಗಳ ಉಳಿದ ಭಾಗಗಳನ್ನು ತೆಗೆದುಬಿಟ್ಟು ಒಳ್ಳೆ ಭಾಗದಲ್ಲಿ ಅಡುಗೆ ಮಾಡಿ ಮಾರಿದ್ರೆ ನಮ್ಗೆ ಹಾಳಾದ ತರಕಾರಿ ಬಿಸಾಕಿರೋದು ಲಾಭನೂ ಬರುತ್ತೆ, ಅಡುಗೆ ಮಾಡಿದ್ರೆ ಬರೋ ಲಾಭನೂ ಸಿಕ್ಕುತ್ತೆ. ಏನಂತೀರಾ ಅತ್ತೆ? ಏನಂತೀನಿ, ಅದ್ಭುತವಾಗಿದೆ ಅಂತೀನಿ. ಇನ್ನು ಏನಕ್ಕೆ ತಡ? ನಾಳೆಯಿಂದಲೇ ಈ ಅಡುಗೆ ವ್ಯಾಪಾರ ನೀನ್ ನೋಡ್ಕೋ, ತರಕಾರಿ ಕೆಲಸ ನಾನ್ ನೋಡ್ಕೋತೀನಿ ಎಂದು ಅತ್ತೆ ಅನ್ನುತ್ತಲೇ ಸೊಸೆ ಕೂಡ ಸರಿ ಎನ್ನುತ್ತಾಳೆ. ಇನ್ನು ಆ ದಿನ ಕಳೆದು ಹೋಗುತ್ತದೆ. ಆ ಮರುದಿನ ಬೆಳಿಗ್ಗೆ ಅವರು ಅಂದುಕೊಂಡ ಹಾಗೆ ಹಾಳಾದ ತರಕಾರಿಗಳ ಭಾಗ ತೆಗೆದು ಮಿಕ್ಕ ಭಾಗಗಳಲ್ಲಿ ಅಡುಗೆ ಮಾಡಿ ಮಾರಲಿಕ್ಕೆ ಶುರು ಮಾಡುತ್ತಾರೆ. ಅತ್ತೆ ತನ್ನ ವ್ಯಾಪಾರ ನೋಡಿಕೊಳ್ಳುತ್ತಿದ್ದಳು, ಇನ್ನು ಸೊಸೆ ಅಡುಗೆ ವ್ಯಾಪಾರ ನೋಡಿಕೊಳ್ಳುತ್ತಿದ್ದಳು. ಅವರ ವ್ಯಾಪಾರಗಳು ಬಹಳ ಚೆನ್ನಾಗಿ ನಡೆಯುತ್ತಿರುತ್ತದೆ. ಅಂದುಕೊಂಡ ವಿಧದ ಹಾಗೆ ಅವರಿಗೆ ಹಣ ಬರುತ್ತದೆ. ಅವರಿಬ್ಬರು ಒಂದು ದಿನ ಕುಳಿತುಕೊಂಡು ಹಣ ಲೆಕ್ಕ ಮಾಡುತ್ತಾ ಇರುತ್ತಾರೆ. ಅತ್ತೆಗಿಂತ ಸೊಸೆಯೇ ಹೆಚ್ಚು ಹಣ ಸಂಪಾದಿಸುತ್ತಿದ್ದಳು. ಅದನ್ನು ನೋಡಿದ ಅತ್ತೆ ಸೊಸೆಗೆ ಹೀಗನ್ನುತ್ತಾಳೆ, ಅರೆ ಸೊಸೆ, ಎಷ್ಟು ಚೆನ್ನಾಗಿ ಹಣ ಸಂಪಾದಿಸಿದೆಯೇ! ನಿನಗಿರೋ ಬುದ್ಧಿವಂತಿಕೆ ನನಗ್ ಕೂಡ ಇದ್ದಿದ್ರೆ ಈ ಹೊತ್ತಿಗೆ ಎಷ್ಟು ಹಣ ಸಂಪಾದಿಸುತ್ತಿದ್ನೆ. ಆದ್ರೆ ಏನ್ ಮಾಡೋದು, ನನಗೆ ಅಷ್ಟು ಬುದ್ಧಿ ಎಲ್ಲಿದೆ? ಅದು ಸರಿ, ಆ ಹಣ ಕೊಡು, ಎಲ್ಲ ಎತ್ತಿಡ್ತೀನಿ. ಹಾ ಅತಿ ಆಸೆ ಅತ್ತೆ, ಈ ಹಣ ನಾನು ಏನಕ್ಕೆ ಕೊಡ್ತೀನಿ? ನಾನು ಬಂಗಾರದ ಒಡವೆ ಮಾಡಿಸ್ಕೋಬೇಕು ಎಂದು ಆ ಹಣ ತೆಗೆದುಕೊಂಡು ಅಲ್ಲಿಂದ ಒಳಗೆ ಹೋಗುತ್ತಾಳೆ ಅನಾಮಿಕ. ನಿಜವಾಗಿ ಇವಳು ಬಹಳ ಬುದ್ಧಿವಂತಿಕೆ ಇವಳೆ ಎಂದು ಅತ್ತೆ ಅನಾಮಿಕಳನ್ನು ಹೊಗಳುತ್ತಾಳೆ. ಹೀಗೆ ದಿನಗಳು ಕಳೆಯುತ್ತಿರುತ್ತದೆ. ಇಬ್ಬರ ವ್ಯಾಪಾರ ಬಹಳ ಚೆನ್ನಾಗಿ ನಡೆಯುತ್ತಿರುತ್ತದೆ. ಈಗ ಇದೆಲ್ಲ ಅಲ್ಲ, ಈಗ ನಾನು ಮಾಡ್ತಾ ಇರೋದು ಅಡುಗೆಗಳು ಬಹಳ ಕಡಿಮೆ ಆಗ್ತಾ ಇದೆ. ಅದು ನಮ್ಮತ್ತೆಗೆ ಗೊತ್ತಿಲ್ಲದೆ ಒಳ್ಳೆ ತರಕಾರಿಯನ್ನು ಕೂಡ ಕಳ್ತನ ಮಾಡಿ ಆ ತರಕಾರಿ ಜೊತೆ ಸೇರಿಸಿ ಮಾಡ್ತೀನಿ, ಅದಕ್ಕೆ ಹೆಚ್ಚು ಲಾಭನೂ ಬರುತ್ತೆ ಎಂದು ಅನಾಮಿಕ ಅಂದುಕೊಳ್ಳುತ್ತಾಳೆ. ಅಂದುಕೊಂಡ ಹಾಗೆ ಅತ್ತೆಗೆ ತಿಳಿಯದಂತೆ ಒಳ್ಳೆ ತರಕಾರಿಯನ್ನು ಕೂಡ ಕಳ್ಳತನ ಮಾಡಿ ಅದರಿಂದ ಅಡುಗೆ ತಯಾರಿ ಮಾಡಿ ಅವುಗಳನ್ನು ಕೂಡ ಮಾರುತ್ತಾಳೆ. ಒಂದು ಸಲ ಅತ್ತೆಗೆ ಅನುಮಾನ ಬರುತ್ತದೆ, ಏನಿದು ತರಕಾರಿ ಇದ್ದಕ್ಕಿದ್ದ ಹಾಗೆ ಮಾಯವಾಗ್ತಾ ಇದೆ, ಅಪ್ಪಿ ತಪ್ಪಿ ನನ್ನ ಸೊಸೆ ಹಾಳ ತರಕಾರಿ ಜೊತೆ ಒಳ್ಳೆ ತರಕಾರಿಗಳನ್ನು ಕೂಡ ಸೇರಿಸಿ ಅಡುಗೆ ಮಾಡ್ತಿದ್ದಾಳ ಏನೋ, ಏನು ಅಂತ ನೋಡ್ಬೇಕು ಎಂದು ಅತ್ತೆ ಅಂದುಕೊಂಡು ಸೊಸೆ ತರಕಾರಿ ತೆಗೆದುಕೊಳ್ಳುವ ಸಮಯದಲ್ಲಿ ಸಂದಿಯಲ್ಲಿ ನಿಂತುಕೊಂಡು ನೋಡುತ್ತಿರುತ್ತಾಳೆ. ಸೊಸೆ ಹಾಳಾದ ತರಕಾರಿಗಳ ಜೊತೆ ಒಳ್ಳೆಯದನ್ನು ತೆಗೆದುಕೊಳ್ಳುವುದನ್ನು ಅತ್ತೆ ನೋಡುತ್ತಾಳೆ. ಆಕೆಯ ಹತ್ತಿರ ಹೋಗುತ್ತಾಳೆ. ಅರೆ ಸೊಸೆ, ನೀನು ನನ್ನನ್ನೇ ಮೋಸ ಮಾಡಬೇಕು ಅಂದ್ಕೋತಾ ಇದೀಯಾ? ನೀನ್ ಹೇಳಿದ್ದೇನು ಮಾಡಿದ್ದೇನು? ಅರೆ ಅತ್ತೆ, ಹೆಚ್ಚು ಜನ ಅಡುಗೆಗೋಸ್ಕರ ಬರ್ತಾ ಇದ್ದಾರೆ ಅಂತ ಹೀಗ್ ಮಾಡಿದೆ, ಇದ್ರಲ್ಲಿ ತಪ್ಪೇನಿದೆ? ತಪ್ಪೇನು ಇಲ್ಲ, ಆದ್ರೆ ತರಕಾರಿಗಳು ಬೇಕು ಅಂದ್ರೆ ಹಣ ಕೊಟ್ಟು ತಗೊಳ್ಬೇಕಮ್ಮ. ಅರೆ ಅತ್ತೆ, ನಮ್ ನಮ್ಮಲ್ಲಿ ಹಣದ ವ್ಯವಹಾರ ಏನಕ್ಕೆ ಮಾತಾಡ್ತಿದ್ದೀರಾ? ಮತ್ತೆ ಹಣ ಏನಕ್ಕ, ನನಗೆ ಒಡವೆಗಳು ಬೇಕು ಅಂತ ಹಣ ಎಲ್ಲವೂ ನೀನೇ ತಗೊಂಡು ಹೋದಿಯಲ್ಲ, ಆಗ ಬರ್ಲಿಲ್ವೇ ಈ ಮಾತು? ಇನ್ನು ಆ ಮಾತುಗಳಿಗೆ ಸೊಸೆಗೆ ಏನು ಉತ್ತರ ಹೇಳಬೇಕೋ ತಿಳಿಯುವುದಿಲ್ಲ. ನಾನು ನಿನ್ ತರಹ ಕಠಿಣವಾಗಿ ಇರೋದಿಲ್ವೇ? ಬೇಕಿದ್ರೆ ಹಾಳಾದ ತರಕಾರಿನ ನಾನು ಎಲ್ಲಾದ್ರೂ ಬಿಸಾಕ್ತೀನಿ, ಅದನ್ನ ನೀನು ತಗೋತೀಯೋ ಬಿಸಾಕ್ತೀಯೋ ಅದು ನಿನ್ನಿಷ್ಟ, ನನಗೆ ಯಾವ ತರಹದ ಸಂಬಂಧನೂ ಇಲ್ಲ ಎಂದು ಅತ್ತೆ ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಸೊಸೆ ಅವುಗಳನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾಳೆ. ಹೀಗೆ ದಿನಗಳು ಕಳೆಯುತ್ತಿವೆ. ಸೊಸೆ ಬಹಳ ಕಡಿಮೆ ಅಡುಗೆಗಳು ಮಾಡಿದ್ದರಿಂದ ಅವುಗಳು ಬೇಗನೆ ಆಗಿ ಹೋಗುತ್ತವೆ.
ಆ ನಂತರ ಬರುವ ಗಿರಾಕಿಗಳಿಗೆ ಇಲ್ಲ ಎಂದು ಹೇಳಬೇಕಾಗುತ್ತದೆ ಅನಾಮಿಕಳಿಗೆ. ಒಂದು ದಿನ ಅನಾಮಿಕಾ ತನ್ನ ಮನಸ್ಸಿನಲ್ಲಿ ಹೀಗೆ ಅಂದುಕೊಳ್ಳುತ್ತಾಳೆ, ಅರೆ ಬಂದವರೆಲ್ಲ ತಿರುಗಿ ವಾಪಸ್ ಹೋಗ್ತಾ ಇದ್ದಾರೆ, ಹೀಗಾದ್ರೆ ಬಹಳ ಕಷ್ಟ. ಹಣ ಕೊಟ್ಟು ತರಕಾರಿ ನಾನು ತಗೊಂಡ್ ಬರ್ಲಾರೆ, ಏನಕ್ಕೆ ಏನೋ ಒಂದು ಆಲೋಚಿಸ್ಬೇಕು. ನಾನು ಒಂದು ಕೆಲಸ ಮಾಡ್ತೀನಿ, ಹಾಳಾದ ತರಕಾರಿ ಜೊತೆಗೆ ಅಲ್ವಾ ಅಡಿಗೆ ಮಾಡ್ತಿದ್ದೀನಿ, ಆ ಕೊಳೆತ ಬಾಡಿದ ತರಕಾರಿಗಳಿಂದಲೇ ಅಡಿಗೆ ಮಾಡ್ತೀನಿ, ಆಗ ಬಹಳ ಹಣ ಉಳಿಯುತ್ತಲ್ಲ. ಬಂದವರಿಗೆ ಕೂಡ ಇಲ್ಲ ಅಂತ ಹೇಳುವ ಪ್ರಮೇಯನೇ ಬರೋದಿಲ್ಲ, ಇನ್ನು ಅದರಿಂದ ನಂಗೆ ಬಹಳ ಲಾಭ ಕೂಡ ಬರುತ್ತೆ. ಒಳ್ಳೆ ಐಡಿಯಾ ಎಂದು ಅತ್ಯಾಸೆ ಪಟ್ಟು ಆ ಮಾರನೇ ದಿನದಿಂದ ಕೊಳೆತು ಹಾಳಾದ ತರಕಾರಿಗಳ ಜೊತೆ ಪೂರ್ತಿಯಾಗಿ ಅಡಿಗೆ ಮಾಡುತ್ತಾಳೆ ಅನಾಮಿಕ. ಇನ್ನು ಅವುಗಳನ್ನು ಮಾರಾಟ ಮಾಡಲಿಕ್ಕೆ ಶುರು ಮಾಡುತ್ತಾಳೆ. ಒಂದು ದಿನ ಅಡಿಗೆ ತೆಗೆದುಕೊಂಡು ಹೋಗಲಿಕ್ಕೆ ಬಂದವಳು ಅನಾಮಿಕಳಿಗೆ ಹೀಗೆ ಅನ್ನುತ್ತಾಳೆ, ಅನಾಮಿಕ ಮೊನ್ನೆ ನಿನ್ನ ಹತ್ರ ಅಡಿಗೆ ತಗೊಂಡು ಹೋದೆ, ಎಲ್ಲ ಕೊಳೆತ ವಾಸನೆ, ದರಿದ್ರವಾದ ವಾಸನೆ ಬರ್ತಾ ಇತ್ತು, ಏಕೆ ಹಾಗೆ? ನನಗೇನ್ ಗೊತ್ತು, ಯಾರೂ ಈ ಮಾತು ಹೇಳಲಿಲ್ಲ, ನೀನೆ ಮೊದಲ ಸಲ ಹೇಳ್ತಾ ಇದೀಯ. ಇಷ್ಟರಲ್ಲಿ ಅಲ್ಲಿಗೆ ಮತ್ತೊಬ್ಬ ವ್ಯಕ್ತಿ ಬರುತ್ತಾನೆ. ಅವಳಷ್ಟೇ ಅಲ್ಲಮ್ಮ, ನಾನು ಹೇಳ್ತಿದ್ದೀನಿ, ಅಡುಗೆ ಚೂರು ಚೆನ್ನಾಗಿಲ್ಲ, ವಾಸನೆ ಬರ್ತಾ ಇತ್ತು. ಒಂದ್ ವೇಳೆ ವಾಸನೆ ಬರ್ತಿದ್ರೆ ಹಾಳಾಗಿರುತ್ತೆ, ನೀವು ಹೇಗ್ ತಯಾರಿ ಮಾಡ್ತಿರೋ ನನಗೆ ಅರ್ಥವಾಗ್ತಿಲ್ಲ. ನಾನು ಅದ್ಭುತವಾಗಿ ಮಾಡ್ತೀನಿ, ನೀವು ಹೇಳ್ತಾ ಇರೋದು ಕೇಳಿದ್ರೆ ನಾನು ಯಾವ್ದೋ ಹಾಳಾಗಿರೋ ತರಕಾರಿ ಜೊತೆ ಅಡಿಗೆ ಮಾಡಿದ ಹಾಗೆ ಅನಿಸ್ತಾ ಇದೆ ನಿಮಗೆ. ಹೌದು, ಅದು ನಿಜ, ನಾನೇ ಕಣ್ಣಾರೆ ನೋಡಿದೆ. ಈ ದಿನ ಬೆಳಿಗ್ಗೆ ನಾನು ನಿನ್ನ ಮನೆಗೆ ಬಂದಾಗ ನೀನು ಅದೇ ಕೆಲಸ ಮಾಡೋದನ್ನು ನಾನು ಕಣ್ಣಾರೆ ನೋಡಿದೆ. ನಿಜ ಒಪ್ಕೊಳ್ತೀಯೇನೋ ಅಂತ ಅನ್ಕೊಂಡೆ, ಆದ್ರೆ ನೀನು ಒಪ್ಕೊಳ್ತಾ ಇಲ್ಲ, ಈಗ ನೀನೇ ಹೇಳಿದೆ. ಅದಕ್ಕೆ ಆಕೆ ಏನು ಮಾತನಾಡದೆ ಹಾಗೆ ಇದ್ದು ಬಿಡುತ್ತಾಳೆ. ಆಗ ಇಬ್ಬರು ವ್ಯಕ್ತಿಗಳು, ಏನು ಏನು ಮಾತಾಡ್ತಾ ಇಲ್ಲ ಅಂದ್ರೆ ನಿಜವೇ ಎಂದಾಯ್ತು, ನೀನು ಹಾಗೆ ಮಾಡ್ತೀಯಾ ಎನ್ನುತ್ತಾ ಅಲ್ಲಿ ಇದ್ದವುಗಳನ್ನೆಲ್ಲ ಬೀಸಿ ಒಗೆಯುತ್ತಾರೆ ಅವರಿಬ್ಬರು. ಏನ್ ಮಾಡ್ತಿದ್ದೀರಿ, ಏನ್ ಮಾಡ್ತಿದ್ದೀರಿ ಎಂದು ದೊಡ್ಡ ದೊಡ್ಡದಾಗಿ ಕೇಕೆ ಹಾಕುತ್ತಿರುತ್ತಾಳೆ ಅನಾಮಿಕ. ಆ ಕೂಗು ಕೇಳಿ ಅತ್ತೆ ಅಲ್ಲಿಗೆ ಬರುತ್ತಾಳೆ. ಬಂದಿಯಾ, ಸೊಸೆ ಇಂತ ಕೀಳು ಕೆಲಸ ಮಾಡ್ತಿದ್ದಾಳೆ ಅಂತ ಬುದ್ಧಿ ಹೇಳೋದ್ ಬಿಟ್ಟು ಒತ್ತಾಸೆ ಕೊಡ್ತಿದ್ಯಾ ಎಂದು ಅವರಿಬ್ಬರು ನಡೆದ ವಿಷಯವನ್ನು ಹೇಳುತ್ತಾರೆ. ಆಗ ಅತ್ತೆ ಆಶ್ಚರ್ಯ ಹೋಗುತ್ತಾಳೆ. ಅರೆ, ಹಾಳಾದ ತರಕಾರಿ ಜೊತೆ ಅಡಿಗೆ ಮಾಡ್ತಿದ್ಯಾ, ನಿನ್ಗೆ ಆಸೆ ಇರೋದು ತಪ್ಪಲ್ಲ, ಆದ್ರೆ ಅತ್ಯಾಸೆ ಹೋಗಿ ಇಂತ ದಾರುಣ ಕೆಲಸ ಮಾಡ್ತಾ ಇದೀಯಾ? ಏನೋ ಹಾಳಾಗಿರೋದನ್ನ ತೊಲಗಿಸಿದ್ರೆ ಸ್ವಲ್ಪದ್ರಲ್ಲಿ ನಾನು ಕೂಡ ಒಪ್ಕೊಂಡೆ, ಹಾಗ ಒಪ್ಕೊಂಡಿದ್ದೆ ನನ್ ದೊಡ್ಡ ತಪ್ಪು, ಅದಕ್ಕೆ ನನ್ ಚಪ್ಪಲಿಯಿಂದ ನಾನೇ ಹೊಡ್ಕೋಬೇಕು. ಅತ್ತೆ ಛೀ, ಬಾಯಿ ಮುಚ್ಚು, ನನ್ ಮರ್ಯಾದೆ ತೆಗೆದೆ. ನೀವಿಬ್ರು ಸೇರಿ ಏನ್ ನಾಟಕ ಆಡ್ತಾ ಇದ್ದೀರಾ? ನಾಳೆಯಿಂದ ನೋಡ್ತೀನಿ ಅದು ಹೇಗೆ ವ್ಯಾಪಾರ ಮಾಡ್ತೀರಿ ಅಂತ, ನಿಮ್ಗೆ ಒಂದ್ ಗತಿ ಕಾಣಿಸ್ತೀವಿ ಎಂದು ಅವರಿಬ್ಬರು ಬೆದರಿಸಿ ಅಲ್ಲಿಂದ ಹೊರಟು ಹೋಗುತ್ತಾರೆ. ಇನ್ನು ಆ ಏಟಿಗೆ ಅತ್ತೆ ಸೊಸೆಯರಿಬ್ಬರು ವ್ಯಾಪಾರ ಮಾಡಲಾರದೆ ಮನೆಯಲ್ಲಿಯೇ ಇರಬೇಕಾಗುತ್ತದೆ. ಸೊಸೆಯ ಅತ್ಯಾಸೆಯಿಂದ ಆ ಕುಟುಂಬದಲ್ಲಿ ನಷ್ಟವೇ ಬರುತ್ತದೆ, ಅದಕ್ಕೆ ದುರಾಸೆಯೇ ದುಃಖಕ್ಕೆ ಮೂಲ ಅನ್ನುತ್ತಾರೆ ದೊಡ್ಡವರು.